ಸಮಾಜದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ವಾತಾವರಣ ಹಾಳು ಮಾಡುತ್ತಿರುವ ಬಿಜೆಪಿ ಸರ್ಕಾರ ಕೂಡಲೇ ಇದನ್ನ ನಿಲ್ಲಿಸದೇ ಹೋದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತುಮಕೂರಿನ ಆರ್ಟಿಐ ಕಾರ್ಯಕರ್ತ ಒಬ್ಬ ಎಚ್ಚರಿಕೆ ನೀಡಿದ್ದಾನೆ ಹೌದು ಪ್ರತಿದಿನವೂ ಬಿಡುವೆ ಇಲ್ಲದಂತೆ ಒಂದರ ಮೇಲೊಂದು ಧರ್ಮಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳು ಹೆಚ್ಚಾಗುತ್ತಲೇವೆ ಹಿಜಾಬ್ ಪ್ರಕರಣದಿಂದ ಶುರುವಾದ್ದು ವ್ಯಾಪಾರ ಬ್ಯಾನ್ ಹಲಾಲ್ ಮಸೀದಿ ಮೈಕ್ ಬ್ಯಾನ್ ಸೇರಿದಂತೆ ಈ ತರಹದ ಸುದ್ದಿಗಳನ್ನು ಕೇಳಿ ತುಮಕೂರಿನ ಆರ್ಟಿಐ ಕಾರ್ಯಕರ್ತ ಸಾದಿಕ್ ಪಾಷಾ ರಾಜ್ಯದಲ್ಲಿ ಶಾಂತಿಯ ವಾತಾವರಣ ಬರದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ತನ್ನ ಅಧಿಕೃತ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಇನ್ನು ಟ್ವೀಟ್ನಲ್ಲಿ ಇರುವ ವಿಷಯ ಗಮನಿಸೋದೇ ಆದರೆ ಬಿಜೆಪಿ ಸರ್ಕಾರ ಹಿಂದೂಪರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡುತ್ತಿದೆ ರಾಜ್ಯದಲ್ಲಿ ವಿನಾಕಾರಣ ಶಾಂತಿ ಕದಡುವ ಕೆಲಸ ನಡೆಯುತ್ತಿದೆ ಎಂದಿದ್ದಾರೆ ಬಹ ಭಾಗಶಃ ಇವತ್ತು ಸರ್ಕಾರದ ಹೇಳಿಕೆಗಳು ಮತ್ತು ಸರ್ಕಾರ ಮೌನ ವಹಿಸ್ತಾ ಇರತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದರೆ ಇವತ್ತಿನ ವಿದ್ಯಮಾನಗಳನ್ನು ನಾವು ತಗೊಂಡು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಕರ್ನಾಟಕವನ್ನು ಸ್ಮಶಾನ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ನೋಡಿ ಇದು ಭಾರತ ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೀವಿ ಈಗ ನೋಡಿ ನಾನು ಬೆಳಗ್ಗೆ ಇದ್ದರೆ ನನಗೂ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ನನಗೆ ನನ್ನ ಹಿಂದೂ ಸಹೋದರರಿದ್ದಾರೆ ಸ್ನೇಹಿತರಿದ್ದಾರೆ ಮತ್ತು ಅವ್ರಿಗೂ ಕೂಡ ಮುಸ್ಲಿಂ ಸಹೋದರರು ಇದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ತಾ ಇದ್ದೀವಿ ಈಗ ಕರ್ನಾಟಕ ಒಂಥರ ಹೆಂಗೆ ಹೇಗಾಗಿದೆ ಅಂತ ಹೇಳಿದ್ರೆ ಏನೋ ವಿವಾದಗಳ ಸುಳಿಯಲ್ಲಿದೆ ಇವತ್ತು ಕರ್ನಾಟಕ ನಾನು ಹೇಳೋದು ಸರ್ಕಾರ ಯಾಕೆ ನೀವು ಮೌನವಹಿಸ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ನೀವಿದ್ದು ಇಷ್ಟೆಲ್ಲ ನಡವಳಿಗಳು ಅಂದರೆ ಇಷ್ಟು ಇವೆಲ್ಲ ಘಟನೆಗಳು ನಡೀತಾ ಇದ್ದರೆ ನೀವು ಯಾಕೆ ಇದಕ್ಕೆ ಅಂಕುಶ ಹಾಕೋಕ್ಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆ ನೀವು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಫ್ ಗೌರ್ಮೆಂಟಾ ಅಂತ ನನ್ನ ನನ್ನ ಭಾವನೆ ನಾನು ತುಂಬ ಅಂದರೆ ನಿಮ್ಮ ನೀವು ಏನು ಈ ರೀತಿಗಳ ಈ ನಡವಳಿಗಳು ಅಂದರೆ ಈ ರೀತಿ ವಿವಾದಗಳು ನಡೀತಾ ಇದ್ದಾವೆ ಇದರಿಂದ ನಾನು ತುಂಬ ನೊಂದಿದ್ದೀನಿ ತುಂಬ ನೊಂದಿದ್ದೀನಿ ನೊಂದು ನಾನು ಈ ಒಂದು ಟ್ವೀಟನ್ನು ಮಾಡಿರ್ತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ಕಾರ ಈ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡುವಂತಹಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ನಾನು ಏನು ಟ್ವಿಟ್ ಮಾಡಿದ್ದೀನಿ ನಾನು ಅದನ್ನು ಖಂಡಿತ ನಾನು ಮಾಡೇ ಮಾಡ್ತೀನಿ ಇನ್ನು ಈ ಸಂಬಂಧ ಪಾಲಿಕೆ ವಿರೋಧ ಪಕ್ಷದ ನಾಯಕ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಜಾಕಿರ್ ಪಾಷಾ ಪ್ರತಿಕ್ರಿಯಿಸಿ ಈ ರೀತಿ ಘಟನೆಗಳಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ ದಿನ ಕಳೆದಂತೆ ಅಣ್ಣ ತಮ್ಮಂದಿರಂತಿದ್ದ ಹಿಂದೂ ಮುಸ್ಲಿಂಗಳ ಮಧ್ಯೆ ವಿಷಬೀಜ ಬಿತ್ತಲಾಗುತ್ತಿದೆ ನಮ್ಮ ಸಾದಿಕ್ ಪಾಷಾರವರ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಸರ್ಕಾರದವರು ಮೊದಲು ತಿಳಿಯಬೇಕು ಎಂದು ತಿಳಿಸಿದರು ಈಗ ತುಮಕೂರಲ್ಲಿ ರಾಜ್ಯದಲ್ಲಾಗಲಿ ಒಂದು ಶಾಂತಿ ರೀತಿಯಲ್ಲಿ ನಾವೆಲ್ಲರೂ ಪ್ರತಿಯೊಂದು ಜನಾಂಗದವರು ಪ್ರತಿಯೊಂದು ಧರ್ಮದವರು ಶಾಂತಿಯುತ ಅಂಥ ರೀತಿ ಬಾಳ್ವೆ ಮಾಡ್ತಾ ಇದೀವಿ ಆಮೇಲೆ ಒಂದು ನಾನು ಏನು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಈ ಕೆಲವ್ರ ಲೀಡರ್ಗಳಿಗೆ ಸೋಕಾಳ್ ನಾವು ಹಿಂದೂ ಧರ್ಮದ ಇದನ್ನು ಪೂರ ಅವರೇ ಆಡ್ತಾರೆ ನಾವು ಹಿಂದೂಗಳೇ ನಾವು ಒರಿಜಿನಲ್ ಹಿಂದೂಗಳು ನಾವು ಒರಿಜಿನಲ್ ಹಿಂದೂಗಳು ನಮ್ಗೆ ಯಾವುದೇ ರೀತಿಯಾದ ಧರ್ಮ ಭೇದ ಇಲ್ಲ ನಾವೆಲ್ಲ ಧರ್ಮದವ್ರು ಈಕ್ವಲ್ ಆಗಿ ಪ್ರೀತಿಸ್ತೀವಿ ಎಲ್ಲರೂ ಸಮಾನವಾಗಿ ನೋಡ್ತೀವಿ ನಾವು ವಿ ಆರ್ ದಿ ಒರಿಜಿನಲ್ ಹಿಂದೂಸ್ ಇರಲಿ ಅದೊಂದು ವಿಚಾರ ಬಿಟ್ಟು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಈ ರಾಜ್ಯದಲ್ಲಿ ನಿರುದ್ಯೋಗಿಕ ಸಮಸ್ಯೆ ಬೆಳೆ ಏರಿಕೆ ಸಮಸ್ಯೆ ಪ್ರತಿಯೊಂದರಲ್ಲೂ ಸಮಸ್ಯೆ ಎಂಟುನೂರು ಎಂಟುನೂರು ಟ್ಯಾಬ್ಲೆಟ್ಸ್ಗಳಿಗೆ ಹತ್ತು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಿ ಎಸ್ ಟಿ ರೇಸ್ ಮಾಡೋರು ಗ್ಯಾಸ್ ಸಿಲಿಂಡ್ರುಗಳು ಸಾವಿರ ರೂಪಾಯಿ ಆಗೈತೆ ತಿರ್ಗಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗೈತೆ ಒಂದು ಪಿ ವಿ ಸಿ ಪೈಪ್ ಇನ್ನೂರು ರೂಪಾಯಿ ಇರೋದು ಐನೂರು ರೂಪಾಯಿ ಆಗೈತೆ ಇಲ್ಲಿ ಎಣ್ಣೆ ಅಡುಗೆ ಎಣ್ಣೆ ಇನ್ನೂರು ರೂಪಾಯಿ ಆಗೈತೆ ಫಸ್ಟು ನಾವು ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಡ್ಬೇಕು ಯಾವುದೇ ಸರ್ಕಾರ ಆಗಲಿ ಬೇರೆ ಒಂದು ನೂರೆಂಟು ವಿಚಾರಗಳು ಜಾತಿ ಧರ್ಮದ ವಿಚಾರ ಜಾತಿ ಧರ್ಮದ ವಿಚಾರದಲ್ಲಿ ವೋಟ್ ಪಾಲಿಟಿಕ್ಸ್ ಮಾಡೋಕ್ಕೋಗ್ಬಾರ್ದು ರಾಜಕಾರಣ ಮಾಡೋದಾದರೆ ನೀವು ಯೋಗ್ಯವಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀರಾ ಎಸ್ ನಾವು ನಿಮ್ಮ ನೊಪ್ಕೊಂತೀವಿ ಇಡೀ ಭಾರತದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮ ಮಿತ್ರವರು ಇವತ್ತು ಶಾಂತಿ ಕಾಪಾಡೋಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ವಿಫಲ ಆಗೈತೆ ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಜಾತಿ ಜಾತಿಯನ್ನು ತಂದು ಕಟ್ತಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ತಾ ಇದ್ದೀರ ಹಲವಾರು ದಿನಗಳಿಂದ ಇದು ಜಟ್ಕಾ ಕಟ್ಟಿರ್ಬೋದು ಹಲಾಲ್ ಇರ್ಬೋದು ಹಿಜಾಬ್ ಇರ್ಬೋದು ಎಲ್ಲ ಮುಗೀತು ಈಗ ಮಾವು ಬಗ್ಗೆನೂ ಮೈಮ್ರೆಂಡ್ ಬಗ್ಗೆನೂ ಈಗ ಎತ್ ಕಟ್ಟಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನ ಬಯಸ್ತಾ ಇರೋದೇನೆಂದರೆ ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಬಯಸ್ತಿದ್ದಾರೆ ಇವತ್ತು ಕೆಲ ಜನಗಳು ಸಂಘ ಪರಿವಾರ ಇರ್ಬೋದು ಬಜರಂಗ ದಳ ಇರ್ಬೋದು ಈ ಬಿ ಜೆ ಪಿ ಅವರು ಇರ್ಬೋದು ಬಿ ಜೆ ಪಿಯವ್ರ ಕಡೆಯಿಂದ ಸರ್ಕಾರ ಇಲ್ಲ ಇವತ್ತು ಬಜರಂಗ ದಳದ ಮತ್ತು ಆರ್ ಎಸ್ ಎಸ್ಸಿನ ಕೈಗೊಂಬೆ ಹಾಕೋತಿರೋವಂಥ ಈ ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರು ಅನ್ ಅನ್ಎಜುಕೇಟೆಡ್ನಿಂದ ಭಾಳ ಬಿಟ್ಟಿದ್ದಾರೆ ಅವ್ರಿಗೆ ಮಾಹಿತಿನೇ ಇರಲ್ಲ ಮೊನ್ನೆ ಯಾವುದೇ ಒಂದು ಘಟನೆ ನಡೆದಾಗ ಒಟ್ಟಾರೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಟ್ವೀಟ್ ಮಾಡಿರುವ ಸಾದಿಕ್ ಪಾಷಾ ಆತ್ಮಹತ್ಯೆ ಎಚ್ಚರಿಕೆ ನೀಡಿದ್ದಾರೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ